ನೈಋತ್ಯ ರೈಲ್ವೆ ಒಂದಿಲ್ಲೊಂದು ರೀತಿಯಲ್ಲಿ ಜನಪರ ಕಾಳಜಿ ಹಾಗೂ ವಿನೂತನ ಪ್ರಯತ್ನಗಳ ಮೂಲಕ ಸುದ್ದಿಯಾಗುತ್ತಲೇ ಇದೆ. ಈಗ ಮತ್ತೊಂದು ಹೊಸ ಯೋಜನೆಯ ಮೂಲಕ ಮತ್ತಷ್ಟು ಜನಪ್ರಿಯತೆ ಪಡೆದುಕೊಳ್ಳುತ್ತಿದೆ. ಏನಿದು ಯೋಜನೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ರೈಲ್ವೆ ಮತ್ತು ಉತ್ಪಾದನಾ ಘಟಕಗಳಲ್ಲಿ 2021-22 ರ ವೇಳೆಗೆ ಸುಮಾರು 1000 ಮೆಗಾವ್ಯಾಟ್ ಸೌರಶಕ್ತಿ, ಸುಮಾರು 200 ಮೆಗಾವ್ಯಾಟ್ ಪವನ ಶಕ್ತಿಯನ್ನು ಉತ್ಪಾದಿಸಲು ಭಾರತೀಯ ರೈಲ್ವೆ ಯೋಜನೆ ರೂಪಿಸಿದ್ದು. ಇದಕ್ಕಾಗಿ ನೈಋತ್ಯ ರೈಲ್ವೆಯು ತನ್ನ ವ್ಯಾಪ್ತಿಯಲ್ಲಿ ಸೌರಶಕ್ತಿಯ ಬೆಳಕು ಪ್ರಜ್ವಲಿಸಲು ಸಿದ್ಧತೆ ಮಾಡಿಕೊಂಡಿದೆ. ಹುಬ್ಬಳ್ಳಿ, ಹೊಸಪೇಟೆ, ಗದಗ ಮತ್ತು ಬಳ್ಳಾರಿ ನಿಲ್ದಾಣಗಳ 7 ಸೇವಾ ಕಟ್ಟಡಗಳಲ್ಲಿ ಸೌರಶಕ್ತಿ ಸಂಗ್ರಹ ಮಾಡಲಾಗ್ತಾ ಇದೆ. ಇಲ್ಲಿನ ಗದಗ ರಸ್ತೆಯಲ್ಲಿರುವ ರೈಲ್ ಸೌಧ, ಹುಬ್ಬಳ್ಳಿ ವಿಭಾಗೀಯ ಕಚೇರಿ, ವ್ಯವಸ್ಥಾಪಕರ ಕಚೇರಿ, ರೈಲ್ವೆ ಆಸ್ಪತ್ರೆ, ಲೆವೆಲ್ ಕ್ರಾಸಿಂಗ್ಗಳಲ್ಲಿ ವಿದ್ಯುತ್ ಉತ್ಪಾದನೆ ಪ್ರಕ್ರಿಯೆ ಜಾರಿಯಲ್ಲಿದ್ದು, ನೈಋತ್ಯ ರೈಲ್ವೆ ವಲಯ ಒಂದಿಲ್ಲೊಂದು ಹೊಸ ಯೋಜನೆ ಜಾರಿಗೊಳಿಸುತ್ತಿದೆ. ನೈಋತ್ಯ ರೈಲ್ವೆ ಟ್ರ್ಯಾಕ್ನ ಅಕ್ಕಪಕ್ಕದ ಜಮೀನುಗಳಲ್ಲಿ ಮತ್ತು ಖಾಲಿ ಇರುವ ಭೂಮಿಯಲ್ಲಿ ಸೌರ ಸ್ಥಾವರಗಳನ್ನು ಸ್ಥಾಪಿಸಿ ವಿದ್ಯುತ್ ಉತ್ಪಾದಿಸುವ ಯೋಜನೆ ಹಾಕಿಕೊಂಡಿದೆ. ಖಾಲಿ ಭೂಮಿಯಲ್ಲಿ 20 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಕಾರ್ಯಕ್ಕೆ ಟೆಂಡರ್ ಕೂಡ ನೀಡಲಾಗಿದೆ. ನಮ್ಮ ರೈಲ್ ಸೌಧ ಅಂದ್ರೆ ಜನರಲ್ ಮ್ಯಾನೇಜರ್ ಆಫೀಸ್ ನಾವಿರೋ ಬಿಲ್ಡಿಂಗ್, ಅದರಲ್ಲಿ ಫಸ್ಟ್ 1 ಮೆಗಾವ್ಯಾಟ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಸೋಲಾರ್ ಎನರ್ಜಿ ಯೂಸ್ ಮಾಡಿದ್ವಿ. ಹಂಗೆ ಇಲ್ಲಿಂದ ಹುಬ್ಳಿ ಸ್ಟೇಷನ್ ಮೇಲೆ ಕೂಡ 330 ಕಿಲೋವಾಟ್ದು ಸೋಲಾರ್ ಪ್ಯಾನಲ್ದು ಫುಲ್ ಸ್ಟೇಷನ್ ಮೇಲೆ ಎಲ್ಲ ರೂಫ್ ಟಾಪ್ ಮೇಲೆ ಹಾಕಿದೆ. ಹಾಗೆ ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಹುಬ್ಳಿ ಆಫೀಸ್ ಮೇಲೆ, ನಮ್ಮ ರೈಲ್ವೆ ಹಾಸ್ಪಿಟಲ್ ಅದು ಹುಬ್ಳಿದಲ್ಲಿ, ಹಂಗೆ ವರ್ಕ್ಶಾಪ್ ಇದೆ ಒಂದು ನಮ್ದು ಹುಬ್ಳಿ ವರ್ಕ್ಶಾಪ್ದಲ್ಲಿ ಕೂಡ ಸೋಲಾರ್ ಪ್ಯಾನಲ್ ಈಗ ಹಾಕಲಾಯಿತು. ಸೌರಶಕ್ತಿ ಮತ್ತು ಪವನಶಕ್ತಿ ಮೂಲಕ ಉತ್ಪಾದಿಸಿದ ವಿದ್ಯುತ್ ಬಳಕೆ ಮಾಡಿದ್ದರಿಂದ ನೈಋತ್ಯ ರೈಲ್ವೆಗೆ ಕಳೆದ ವರ್ಷ 1.78 ಕೋಟಿ ವಿದ್ಯುತ್ ಬಿಲ್ ಉಳಿತಾಯವಾಗಿತ್ತು. ಈ ಸಲದ ಹಣಕಾಸು ವರ್ಷದಲ್ಲಿ 1.88 ಕೋಟಿ ಉಳಿತಾಯವಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ.